ಫ್ರೂಟ್ಸ್ ತಿನ್ಬೇಕು. ಡ್ರೈ ಫ್ರೂಟ್ಸ್ ತಿನ್ಬೋದು ನಾವು ಯಾವ್ದೋ ಮುದಿ ಮನೆಗೆ ಹೋದಾಗ ಪ್ಯಾಕೆಟ ಕೊಡ್ತಾರ ಅದೇ ಸಹಿ ಅಂತ. ಮತ್ತೆ ನಾವು ಡ್ರೈ ಫ್ರೂಟ್ ದುಡ್ಡು ಕೊಡ್ತು ಅಂತ ತಿನ್ನೋದಲ್ಲ ಇಲ್ಲ ಇತ್ತ. ಹಂಗಾದ್ರೆ ನಾಲ್ಕರಿಂದ ಐದು ಜಾತಿ ತರಕಾರಿ, ಐದು ಜಾತಿ ಹಣ್ಣು ಸೊಪ್ಪು, ನಾಲ್ಕರಿಂದ ಐದು ಜಾತಿ ಬೇಳೆಗಳು, ನಾಲ್ಕೈದು ಜಾತಿ ಕಾಳುಗಳು, ಡ್ರೈ ಫ್ರೂಟ್ಸ್, ಇಷ್ಟೆಲ್ಲ ಒಂದು ದಿವಸ ತಿನ್ಬೇಕಂದ್ರೆ ನಮ್ಮ ಆಹಾರ ಎಷ್ಟು ರೂಪಾಯಿದಾಗಿರುತ್ತೆ? ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಬೇಕೊಬ್ರಿಗೆ ಒಂದು ದಿವಸಕ್ಕೆ. ರಗಳೆ ಆಯ್ತಲ್ಲ ಲಾಪ್ ಆಫ್ ಬದುಕದು ಬಪ್ಪದು ಬೇಡ ಇರ್ತೀವಿ. ಒಂದ್ ದಿವಸಕ್ಕೆ ಒಂದೂವರೆ ಸಾವಿರ ರೂಪಾಯಿ ಊಟ ಮಾಡಿ ಅಂತ ಹೇಳ್ತಾರ. ಇವನ್ ಸುರೇಶ್ ಆಚಾರ್ಯ ಕರೆದ್ರ ಅಂತೇಳಿ ಬಂದ್ರೆ ಈ ನಮೂನಿ ಹೇಳೋದು ಈ ಜನ ಬಂದ್ಕೊಂಡು ಏನೋ ನಿಮ್ಗೆ ಒಳ್ಳೇದು ಮಾಡ್ತೆ, ನಿಮ್ಗೆಲ್ಲ ಒಳ್ಳೇದು ಮಾಡಕ್ ಬಂದು ನಿಂತಿದ್ದೆ ಅಂತ ಹೇಳ್ಕೊಂಡೆ. ಒಂದ್ ದಿವಸಕ್ಕೆ ನೀವು ನಾವು ಈ ಒಂದೂವರೆ ಸಾವಿರ ರೂಪಾಯಿ ತಿನ್ಕಂತೇಳಿ ಹೇಳ್ರೆ ನಮ್ ತೆಗೂಕೆ ಬಂದಿದ್ದೀವಿ ಹೌದಲ್ಲ. ಓಕೆ ಹೇಳು ತೆಗೂದ ಉಳಿಸಿದ ಕಡೆಗಳ. ಸೊ ಇವತ್ತು ಏನಾಗಿದೆ ಅಂದ್ರೆ ನಾವು ತಿನ್ನುವ ಆಹಾರ ಒಂದೇ ರೀತಿಯ ಆಹಾರ. ಇವತ್ತು ರೈಸ್ ಬಾತ್, ನಾಳೆ ಚಿತ್ರಾನ್ನ, ನಾಡ್ದಿ ಪಲಾವು, ಆಚೆ ನಾಡ್ದಿಗೆ ಇನ್ನೆಂತ ಫ್ರೈಡ್ ರೈಸ್ ಎಲ್ಲೋ ಅನ್ವೇ. ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಿಂಬುದು ಕೊಚ್ಚಕ್ಕಿ ಗಂಜಿ, ಅದೇ ದಕ್ಷಿಣ ಕರ್ನಾಟಕದಲ್ಲಿ ತಿಂಬುದು ರಾಗಿ ಮುದ್ದೆ, ಉತ್ತರ ಕರ್ನಾಟಕದಲ್ಲಿ ತಿಂಬುದು ಜೋಳದ ರೊಟ್ಟಿ. ಅಂದ್ರೆ ಯಾವುದೋ ಒಂದೇ ಜಾತಿ ಮಿಕ್ಸ್ಚರ್ ಇಲ್ಲ, ಬೇರೆ ಬೇರೆ ಜಾತಿ ಒಟ್ಟಿಗೆ ತಿನ್ನುವುದಿಲ್ಲ. ಅದಕ್ಕೆ ನಮ್ಮ ಆರೋಗ್ಯ ಸರಿ ಇರುವುದಿಲ್ಲ. ಇದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ, ಪ್ರೋಟೀನ್ ಇರುವುದಿಲ್ಲ. ಅದೇ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಪ್ರೋಟೀನ್ ಜಾಸ್ತಿ, ಕಾರ್ಬೋಹೈಡ್ರೇಟ್ ಕಮ್ಮಿ. ಓಕೆ, ಪೌಷ್ಟಿಕಾಂಶ ಯಾಕೆ ಬೇಕು? ಇವತ್ತಿನ ಆಹಾರ ಪದಾರ್ಥದಲ್ಲಿ ಹಿಂದಿನ ಕಾಲದಲ್ಲಿ ಸಿಕ್ಕುವಂತ ಪೌಷ್ಟಿಕಾಂಶಗಳು ಇರುವುದಿಲ್ಲ ಹೌದಾ? ಗೊತ್ತಾಯ್ತು ನಿಮಗೆ. ಮುಂಚೆ ಇಲ್ಲಿ ಗೆದ್ದಿ ಬೇಸೆ ಮಾಡೋರಿದ್ರೆ ಗೊತ್ತಾಗುತ್ತೆ, ಮುಂಚೆ ಒಂದ್ ಮೂಡಿ ಗೆದ್ದೆಯಲ್ಲಿ ಎಷ್ಟು ಮನೆಗೆ ಭತ್ತ ಬರ್ತಿತ್ತು, ಇವತ್ತು ಒಂದ್ ಮೂಡಿ ಗೆದ್ದಲ್ಲಿ ಎಷ್ಟು ಮನೆಗೆ ಭತ್ತ ಬತ್ತು? ಮುಂಚೆ ಒಂದು ನಾಲ್ಕು ಮನೆಗೆ ಬತ್ತಿತ್ತು ಅಲ್ಲ, ಒಂದ್ ಮೂಡಿಗೆ ಮೂರಿಂದ ನಾಲ್ಕು ಮನೆಗೆ ಬತ್ತಿತ್ತು, ಹಳಗ, ಕರಿದಡಿ, ಕಣ್ವ, ಆ ಭತ್ತಲೆ ಪದ್ಧತಿ. ಈಗ M4 ಕಾಲದಲ್ಲಿ ಒಂದು ಮೂಡಿ ಗೆದ್ದೆಯಲ್ಲಿ 14 ಮನೆಗೆ ಬತ್ತಿತ್ತು ಹೌದಾ? ಬತ್ತಿಲ್ಯ ಒಂದ್ ಮೂಡಿ ಗೆದ್ದು ಅಷ್ಟೇ ಪೂರ, ಒಂದೇ ಮೂಡಿ ಗೆದ್ದೆಯಲ್ಲಿ ನಾಲ್ಕು ಮನೆಗೆ ಬದಲಿ 14 ಮನೆಗೆ ಆಯ್ತು ಅಂದ್ರೆ ಭತ್ತ ಪಕ್ಕ ಜಾಸ್ತಿ ಆಯ್ತು. ಅಷ್ಟೇ ನಾವು ಅದಕ್ಕೆ ಸತ್ತು ತುಂಬ್ತಾ ಇತ್ತ, ಮುಂಚೆ ಬಂದಷ್ಟೇ ಬೆಳೆ ಇವತ್ತು ಬತ್ತಿಲ್ಲ, ಜಾಸ್ತಿ ಬೆಳೆ ಬರ್ತಾ ಇತ್ತು. ಹಂಗಂದ್ರೆ ಜಾಸ್ತಿ ಸತ್ತು ತುಂಬಿದ್ರೆ ಆಹಾರದಲ್ಲಿ ಜಾಸ್ತಿ ಇರುತ್ತೆ. ಭೂಮಿಯಲ್ಲೇ ಸತ್ವ ಇಲ್ಲ, ಬೆಳೆ ಜಾಸ್ತಿ ಆಯ್ತು ಹೊತ್ತು ಭೂಮಿಯಲ್ಲಿ ಸತ್ವ ಇಲ್ಲ, ನಾವು ತಿನ್ನೋ ಆಹಾರದ ಸತ್ವ ಎಲ್ಲಿಂದ ಬರ್ತದೆ? ಅರ್ಥ ಆಯ್ತ? ಸೊ ಇವತ್ತಿನ ಬೆಳೆಗಳಲ್ಲಿ ಪೌಷ್ಟಿಕಾಂಶ ಇರುವುದೇ ಇಲ್ಲ. ಆಧುನಿಕ ರಾಸಾಯನಿಕ ಗೊಬ್ಬರದಲ್ಲಿ ಸಂಪೂರ್ಣ ಸತ್ವ ಇಲ್ಲದಿರುವುದು 100 ವರ್ಷದ ಹಿಂದೆ ನಾವು ಕೊಟ್ಟಿಗೆ ಗೊಬ್ಬರದಲ್ಲೇ ಮಾಡ್ತಿದ್ವಿ. ಈಗ ನಾನು ಎಕ್ಸಾಂಪಲ್ ಕೊಟ್ಟೆ, ಕೊಟ್ಟಿಗೆ ಗೊಬ್ಬರ ಉಪಯೋಗಿಸಿದ್ರೆ ಯಾವ ರೀತಿ ಆಗುತ್ತೆ ಏನು ಅಂತ ಹೇಳಿ. ಆಧುನಿಕ ಕೀಟನಾಶಕಗಳ ಬಳಕೆಯಿಂದ ಆಹಾರ ಸಂಪೂರ್ಣ ವಿಷ ಆಗಿದೆ, ಕಳೆನಾಶಕಗಳಿಂದ ಭೂಮಿಯಲ್ಲಿರುವ ಸೂಕ್ಷ್ಮಜೀವ ಸತ್ತೋಗ್ಬಿಟ್ಟಿದೆ. ಹಾಗಾಗಿ ಇವತ್ತು ಆಹಾರದಲ್ಲಿ ಬೆಳೆಗಳಲ್ಲಿ ಪೌಷ್ಟಿಕಾಂಶ ಇರುವುದಿಲ್ಲ. ನಿಮಗೆಲ್ಲ ಒಂದು ಎಕ್ಸಾಂಪಲ್ ಕೊಡ್ತೆ, ಭತ್ತ ಎಲ್ಲಿ ಜಾಸ್ತಿ ಬೆಳೀತಾರೆ ಗೊತ್ತಾ? ಮೊದಲು ನಮ್ಮ ಸೌತ್ ಕೇಂದ್ರದಲ್ಲಿ ಬೆಳೀತಾ ಇದ್ದೆ, ಈಗಂತೂ ಬೇಸಾಯ ಮಾಡೋರೇ ಇಲ್ಲ, ಗೆದ್ದಿ ಬೇಸಾಯ ಮಾಡೋರೇ ಇಲ್ಲ. ಕೇಂದ್ರ ಲಾಭ ಇಲ್ಲ, ಯಾಕಂದ್ರೆ ಈಗಿನವರೆಲ್ಲ ಲಾಭಕ್ಕೋಸ್ಕರ ಮಾಡೋದು, ಮುಂಚಿನವರೆಲ್ಲ ಊಟಗೋಸ್ಕರ ಮಾಡ್ತಿದ್ರು, ಹಾಗೆ ಮುಂಚೆ ಬಳಸ್ತಿದ್ರು. ಈಗ ಭತ್ತ ಜಾಸ್ತಿ ಬೆಳೆದಂತ ಜಾಗ ಗಂಗಾವತಿ. ಗಂಗಾವತಿ ಹೆಸರು ಕೇಳಿದ್ರ? ರಾಯಚೂರು ಜಿಲ್ಲೆ ಗಂಗಾವತಿ ಹೊಸಪೇಟೆ ಹತ್ರ, ಗಂಗಾವತಿ ಪ್ರಾಣೇಶ್ವರ ಆ ಹೆಸರು ಕೇಳಿದ್ರೆ ಗೊತ್ತಾಗ್ತದೆ. ಗಂಗಾವತಿಯಲ್ಲಿ ಕರ್ನಾಟಕದ ಭತ್ತದ ಕಣಜ ಅಂತಾರೆ, ಭತ್ತ ಜಾಸ್ತಿ ಬೆಳೆದಂತ ಪ್ರದೇಶ. ಅಲ್ಲಿ ಭತ್ತ ಬೆಳೆಯೋದು ಯಾವ ರೀತಿ ಮಾಡ್ತಾರೆ ನಾನು ಕಣ್ಣಾರೆ ಕಣ್ಕ ಬಂದಿದ್ದೆ, ಅದು ನಿಮ್ಗೆ ಹೇಳ್ತದೆ. ಭತ್ತಕ್ಕೆ ಅಲ್ಲಿ ಔಷಧಿ ಹೊಡಿತಾರೆ, ಔಷಧಿ ಹೊಡೆಯೋದಕ್ಕೆ ಅದಕ್ಕೆ ಸ್ಪೆಷಲ್ ಜನರು ಇರ್ತಾರೆ, ಅವ್ರಿಗೆ ಸ್ಪೆಷಲ್ ಜಾಸ್ತಿ ಚಾರ್ಜ್ ಅವರು, ಸ್ಪೆಷಲ್ ಜನ ಅವ್ರಿಗೆ ಸಿಕ್ಕಬಿಡ ಜಾಸ್ತಿ. ಒಂದ್ ದಿವಸಕ್ಕೆ 3-4 ಸಾವಿರ ರೂಪಾಯಿ ಇತ್ತು ಅವ್ರಿಗೆ ಕೊಡಕ್ಕೆ, ಅವರು ಔಷಧಿ ಹೊಡಿ ಕೊಡ್ತಾರೆ. ಒಂದು ಗದ್ದೆ ಔಷಧಿ ಹೊಡೋದಕ್ಕೆ 3 ಜನ ಕರ್ಕ ಬರ್ತಾರೆ, 3 ಜನ ಔಷಧಿ ಹೊಡೋದು, ಜೊತೆಯಲ್ಲಿ ಒಬ್ರು ಡಾಕ್ಟರ್ ಇದು ಎಂತ ಗ್ಲೂಕೋಸ್ ಬಾಟ್ಲಿ ಎಲ್ಲ ಒಟ್ಟಿಗೆ ತಗೊಂಡ್ಬರ್ತಾರೆ. ಫಸ್ಟಿಗೆ ಒಬ್ಬ ಹೆಗಲಿಗೆ ಹೇಗಂತ ಹೋಗಿ ಔಷಧಿ ಹೊಡ್ಕೊಂಡ್ ಬರ್ತಾನೆ, ಒಂದಷ್ಟು ಔಷಧಿ ಹೊಡೆದು ಬಂದ ಕೂಡ ಹೇಗಾಗ್ತಾನೆ ಹೇಗಾಗ್ತಾ ಬಂದು ಮಲಗುತ್ತ. ಅವ್ ಮಲಗಿ ಕೂಡ ಡಾಕ್ಟರ್ ಅವನಿಗೆ ಗ್ಲೂಕೋಸ್ ಹತ್ರ ಎರಡನೇ ಒಂದು ತಗೊಂಡೋತ, ಎರಡನೇ ಒಂದು ಔಷಧಿ ಹೊಡ್ಕೊಂಡ್ ಬರ್ತಾ, ಎರಡನೇ ಒಂದು ಔಷಧಿ ಹೊಡ್ಕೊಂಡು ಅವನಿಗೂ ಸುಸ್ತಾ ಬಂದು ಅವ್ನು ಮಲ್ಕೊಂತ, ಅವನಿಗೆ ಗ್ಲೂಕೋಸ್ ಹತ್ರ ಮೂರನೇ ಹೋಗ್ತಾ, ಮೂರನೆಲ್ಲ ಔಷಧಿ ಹೊಡೆದು ಅವನಿಗೆ ಸುಸ್ತಾಗಿ ಅವನು ಬಂದು ಮಲ್ಕೋತಿಗೆ ಅವನಿಗೆ ಗ್ಲೂಕೋಸ್ ಹತ್ರ ಅಷ್ಟೊತ್ತು ಒಂದೇ ಒಂದು ಎದ್ದಿರ್ತ, ಒಂದೇ ಒಂದು ಪುನಃ ಹೋಗ್ತಾನೆ, ಒಂದೇ ಒಂದು ಬಪ್ಪತ್ತಿಗೆ ಎರಡನೇ ಹೋಗ್ತ, ಎರಡನೇ ಬಪ್ಪತ್ತಿಗೆ ಮೂರನೇ ಹೋಗ್ತಾ, ಹೀಗೆ ಒಂದು ದಿವಸಕ್ಕೆ ಕಡೇ ಪಕ್ಷ 6 ಸಲ ಚೇಂಜ್ ಮಾಡ್ತಾನೆ. 6 ಸಲ ಅವ್ನು ಮಲಗಿ ಗ್ಲೂಕೋಸ್ ಹಾಕಂದು ಹೇಳ್ತಾನೆ. ಜಸ್ಟ್ ಯೋಚನೆ ಮಾಡಿ, ಒಂದು ದಿವಸಕ್ಕೆ 6 ಸಲ
ಗ್ಲೂಕೋಸ್ ಹಾಕೊಂಡು ಹೇಳ್ತಾ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ಎಷ್ಟು ವಿಷ ಇತ್ತು. ಔಷಧಿ ಹೊಡೆಯೋನೇ 6 ಸಲ ಮಲಗಿ ಹೇಳ್ತಾ ಗ್ಲೂಕೋಸ್ ಹಾಕಂತ ತಿಂಬೋರ್ ನಮ್ ಗತಿಯೇ. ನಾವು ಏನ್ ತಿಂತೈತೀವೋ ಹೊಟ್ಟಿಗೆ ಇಷ್ಟಾರು ಮನೆಗೆ ಬೆಳಗ್ತಾ ಇರಲ್ಲ, ನಮ್ ಪ್ಯಾಟಿ ಅಕ್ಕಿಯೇ ಬೇಕು. ಅದೇ ವಿಷದ ಅಕ್ಕಿ ತಿಂತೈತ್ ನಾವು, ಏನ್ ಆರೋಗ್ಯ ಉಳಿತಾ ಕಾಯಿಲೆ ಬಂದು ಕೂಡ ಯಾವ್ದಕ್ಕೂ ಬೈಕೊಳತ್ ನಾವು. ಕಾಯಿಲೆ ಎಲ್ಲಿಂದ ಬರ್ತದೆ? ದೇವ್ರಿಗೆ ಬೈತು. ದೇವ್ರೇ ನನಗಿಂತ ದೊಡ್ಡ ಕಾಯಿಲೆ ಕೊಟ್ಟಿಲ್ಲ ದೇವ್ರೇ. ದೇವ್ರು ಏನ್ ಮಾಡ್ಕೊ, ನೀವು ತಿಮ್ಮದ್ ವಿಷ ತಿನ್ಕೊಂಡು ನಾವು ಅದು ನಮ್ಮ ಅಟ್ಲೀಸ್ಟ್ ಬೆಳೆಸುವ, ನಾವು ದುಡ್ಡಿಗಾಗಿ ಬೆಳೆಸಬೇಡ, ನಮ್ಮ ಹೊಟ್ಟೆಗಾಗಿ ಯಾರು ಬೆಳೆಸುವ? ಓಕೆ. ಹಾಗೆ ಗೋಧಿಯನ್ನು ಹಿಟ್ಟು ಮಾಡುವಾಗ ಮ್ಯಾಗ್ನೀಷಿಯಂ, ಜಿಂಕ್, ಕ್ರೋಮಿಯಂ ಎಲ್ಲ ನಾಶ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು ಗೋಧಿ ಹಿಟ್ಟನ್ನು ನಾವು ನಮ್ಗೇನಂದ್ರೆ ಗೋಧಿನ ರುಬ್ಬಿ ಮಾಡ್ಲಕ್ಕೆ ಪುರ್ಸೋತಿಲ್ಲ. ಯಾರಿಗೆ ಇವತ್ತು ಪುರ್ಸೋತಿಲ್ಲ? ಗೋಧಿ ಹಿಟ್ಟ ತಂದ ಕಲ್ಸಿದ ನಾದಿದ್ರೆ ಆಯ್ತು ಮುಗಿ. ಹಾಗಾಗಿ ನಾವು ಗೋಧಿ ಹಿಟ್ಟು ತರ್ತೀವಿ. ನಿಜವಾಗಿ ಗೋಧಿ ಹಿಟ್ಟು ತರಬೇಡಿ, ಗೋಧಿನ ರುಬ್ಬಿ ಮಾಡಿ. ಗೋಧಿ ಹಿಟ್ಟಾದ್ರೂ ಒಂದು ಲೆವೆಲ್ಗೆ ಓಕೆ, ಅದ್ರ ಬದಲು ನಾವು ಉಪಯೋಗಿಸು ಮೈದಾ. ಮೈದಾ ಇಟ್ಕೊಂಡು ಬರೇ ಗಮ್ಮು ಮಾಡೋಕ್ಕಷ್ಟೇ, ಅದು ತಿಂಬು ಕಿಪ್ಪು ವಸ್ತು ಅಲ್ಲ ಮೈದಾ. ಅದರಲ್ಲಿ ಏನೂ ಸತ್ವ ಇಲ್ಲ, ವಿಷ. ಮೈದಾ ತಿನ್ನಬೇಡಿ, ಮೈದಾ ಆ ದೇಹಕ್ಕೆ ಒಳ್ಳೇದಲ್ಲ. ಮೈದಾ ದೇಹಕ್ಕೆ ವಿಷ. 5 ಬಿಳಿ ವಿಷಗಳಂತಿದ್ದಾವೆ ಕೇಳಿದ್ರ? 5 ವೈಟ್ ಪಾಯ್ಸನ್ ಅಂತಾರೆ ಬಿಳಿ ವಿಷಗಳು. ಒಂದು ಮೈದಾ, ಮತ್ತೊಂದು ಸಕ್ಕರೆ. ಸಕ್ಕರೆಯು ಒಂದು ವಿಷ. ಮೈದಾ, ಸಕ್ಕರೆ, ಮೂರನೇದು ಬಿಳಿ ಉಪ್ಪು, ಉಪ್ಪಿನ ಪುಡಿ. ಹರಳು ಉಪ್ಪು ತಿಂಬ ಬಿಟ್ಕೊಂಡು ನಮ್ಮ ಪುಡಿ ಉಪ್ಪಬೇಕು, ಯಾಕಂದ್ರೆ 100 ರೋಗ. ನಮ್ಮ ಪುಡಿ ಉಪ್ಪಬೇಕು. ಕಡೆಗೆ 3 ಆಯ್ತಾ, ಮೈದಾ, ಸಕ್ಕರೆ, ಉಪ್ಪು. 4 ಯಾವ್ದು ಗೊತ್ತಾ? ಮೊಟ್ಟೆ. ಮೊದ್ಲು ಮೊಟ್ಟೆ ಅಂತ ಹೇಳಿದ್ರೆ ಮುಂಚೆ ನಾಟಿ ಕೋಳಿ ಮೊಟ್ಟೆ. ಇವತ್ತಿನ ಮೊಟ್ಟೆ ಯಾವ್ದು? ಎಲ್ಲ ಫಾರಂ ಮೊಟ್ಟೆ. ಅದೆಲ್ಲ ಇಂಜೆಕ್ಷನ್ ಇದಲ್ಲ, ಇಂಜೆಕ್ಷನ್ ಮೊಟ್ಟೆ. ಯಾವ ಸತ್ವ ಇರೋದಿಲ್ಲ, ಅದು ವಿಷ. ಅದು ಅದನ್ನು ತಿಂತಾಯಿದ್ರಿ. 5 ಬಿಳಿ ವಿಷಯ ಯಾವ ಗೊತ್ತಾ? ಹಾಲು. ಇಲ್ಲಪ್ಪ ಹಾಲು ಕೆಟ್ಟದಂಗಾರೆ, ಹಾಲು ಕೆಟ್ಟದ್ ಯಾಕಂದ್ರೆ ಆಗ್ಲೇ ಹೇಳಿದೆ ಯೂರಿಯಾ ಹಾಕದಂತ ಇದನ್ನ ಹಾಕಿರ್ತಿರೋದಕ್ಕೆ, ಅದನ್ನು ತಿಂತಿರೋದಕ್ಕೆ ಹಾಲು ವಿಷ. ಅದು ಯಾವುದೋ ಜರ್ಸಿ HF ಆ ದನದ ಹಾಕಿಬಿಡ್ತಾಯಿದ್ರಿ. ಅದೇ ನೀವು ದೇಶಿ ತಳಿ ಮಲ್ನಾಡ್ ಗಿಡ್ಡ, ಅಮೃತ್ ಮಾಲ್, ಈ ದನದ ಹಾಲುಗಳು ಕುಡೀರಿ, ಅದು ವಿಷ ಅಲ್ಲ. ಈ ಬೇರೆ ಹಾಲು ವಿಷ ಅಷ್ಟೇ. ಓಕೆ. ಅಕ್ಕಿ ಪಾಲಿಶ್ ಮಾಡುವಾಗ 75% ಜಿಂಕ್, ಕ್ರೋಮಿಯಂ, ನಾಶ ಆಗುತ್ತೆ. ನಮ್ಮನೇಲಿ ನಾವು ಅಕ್ಕಿನ ಯಾವ ಕಣಕ್ಕೆ ಪಾಲಿಶ್ ಮಾಡೋದಿಲ್ಲ, ಕೆಂಪು ಕರಿ ಬಣ್ಣ ಇರುತ್ತೆ ಅಕ್ಕಿ. ಅದೇ ನಾವು ಊಟ ಮಾಡೋದು, ಅದೇ ನಾವು ಬಪ್ಪ ಆಳುಗಳಿಗೆ ಕೊಚ್ಚಿ ಕೊಡ್ಕೋದ್ರೆ ಪಡೆರೆ ನಮ್ಗೆ ಇದಾಗ್ತಿಲ್ಲ. ನಮ್ಮ ಪ್ಯಾಟಿಂದ ಅಕ್ಕಿ ತಂದ್ಕೊಡಿ, ಬರೀ ಬಿಳಿ ಪಳಪಳ ಹೊಳು ಅಕ್ಕಿ ಬೇಕಂದ್ರೆ ಪಾಲಿಶ್ ಅಕ್ಕಿ. ಪಾಲಿಶ್ ಅಕ್ಕಿ ಅಂದ್ರೆ ಎಂತ ಇಲ್ಲ, ಎಲ್ಲ ತೆಗೆದ್ದದ್ದು ಅದು ಬೇಕಂದ್ರೆ. ಓಕೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆ WHO 2004 2019 15 ಹಿಂದೆ ಕೊಟ್ಟಂತ ಒಂದು ವರದಿ ಇದು ನೋಡಿ, ಎಲ್ಲ ಕೇಳ್ತಾ ಇದ್ರೆ 15 ಹಿಂದೆ ಒಂದು ವರದಿ ಕೊಟ್ಟಿದ್ರು. ಟೋಟಲಿ ಈ ಭಾರತದಲ್ಲಿ 17% ಜನ ಮಾತ್ರ ಕಾಯಿಲೆಯಿಂದ ಸಾಯ್ತಾ ಇದ್ದಾರೆ. ಯಾವ ಕಾಯಿಲೆ? ಈ ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್ನಿಂದ ಬರುವಂತ ಕಾಯಿಲೆಯಿಂದ 100 ಜನ ಮಾತ್ರ ಹಂಗೆ ಸಾಯೋದು. 100 ಜನ ಸಾಯೋದು ಹೆಂಗ ಗೊತ್ತಿತ್ತ? ಎಲ್ಲ ಪೌಷ್ಟಿಕಾಂಶ ಕೊರತೆ ಬರೋ ಕ್ಯಾನ್ಸರ್, ಶುಗರ್, ಹಾರ್ಟ್ ಪ್ರಾಬ್ಲಮ್, ಉಸಿರಿನ ಪ್ರಾಬ್ಲಮ್, ಇಂಥ ಕಾಯಿಲೆಯಿಂದ ಸಾಯ್ತಾರೋ 83% ಜನ. 100 ಜನ ಸಾಯ್ತಾ ಇರೋದು ಆಹಾರದ ಕೊರತೆಯಿಂದ ಬರೋ ಕಾಯಿಲೆಗಳಿಂದ. ಅರ್ಥ ಆಗ್ತಾ ಇದೆಯಾ? ನೂರಕ್ಕೆ 83 ಜನ ಸಾಯ್ತಾ ಇರೋದು ಆಹಾರದ ಕೊರತೆಯಿಂದ ಬರೋ ಕಾಯಿಲೆಯಿಂದ. 100 ಜನ ಮಾತ್ರ ಯಾವುದೋ ಸಾಂಕ್ರಾಮಿಕ ಕಾಯಿಲೆಯಿಂದ ಸಾಯ್ತಾ ಇರೋದು. ಹಾಗಾಗಿ ಇವತ್ತು ನಾವು ಪೌಷ್ಟಿಕ ಆಹಾರ ತಿಂದ್ರೆ 100 ಜನ ಉಳಿಸೋ ಸಾಧ್ಯ ಇತ್ತು. 100 ಜನ ಇವತ್ತು ಚೆನ್ನಾಗಿರುವ ಸಾಧ್ಯ ನಾವು ಪೌಷ್ಟಿಕ ಆಹಾರದಿಂದ. ನಿಮ್ಗೆ ಬೋರ್ ಆಗ್ತಾ ಇರ್ಬೋದು, ರಿಯಲ್ ವಿಷಯ ಅರ್ಥ ಮಾಡ್ಕೊಳ್ಳಿ. ಯಾಕೆ ಪೌಷ್ಟಿಕ ಆಹಾರ ಬೇಕು ಇದು ನಿಮ್ಗೆ ಅರ್ಥ ಆದ್ರೆ ಇನ್ನೇನು ನಾವು ಹೇಳೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ದೇಹ ಜೀವಕೋಶಗಳಿಂದ ಆಗಿದೆ. ಜೀವಕೋಶದಿಂದ ಅಂಗ, ಅಂಗಾಂಶಗಳು, ಅಲ್ಲಿಂದ ಅಂಗಾಂಗ ವ್ಯವಸ್ಥೆ, ಅಲ್ಲಿಂದ ದೇಹ. ನಮ್ಮ ದೇಹ ಸಂಪೂರ್ಣ ರೆಡಿಯಾಗಿದ್ದೆ
ಜೀವಕೋಶಗಳಿಂದ. ಜೀವಕೋಶ ರೆಡಿಯಾಗಬೇಕಾದ್ರೆ ಅದಕ್ಕೆ ಪ್ರೋಟೀನ್ಸ್, ವಿಟಮಿನ್, ಕಾರ್ಬೋಹೈಡ್ರೇಟ್, ಮಿನರಲ್ಸ್ ಇವೆಲ್ಲ ಬೇಕು. ಅಂದ್ರೆ ನೀವೊಂದು ಕಟ್ಟಡ ಕಟ್ಟಬೇಕಾದ್ರೆ ಏನೆಲ್ಲ ಬೇಕು? ಸಿಮೆಂಟ್, ಮೊಯಿಂಗಿ, ಇಟ್ಗಿ, ಜಲ್ಲಿ ಇದೆಲ್ಲ ಬೇಕಾ? ಇದ್ರ ಯಾವುದೋ ಒಂದು ವಸ್ತು ಇಲ್ಲ ಕಟ್ಟಡ ಕೊಟ್ಟಕತ್ತ. ಒಳ್ಳೆ ಇಟ್ಗಿ ಇತ್ತು, ಇಟ್ಗಿ ಒಳ್ಳೆ ಗಟ್ಟಿ ಇಟ್ಗಿ, ಸಿಮೆಂಟ್ ಇಲ್ಲ, ಇಟ್ಗಿಯಿಂದ ಕಟ್ಟಕತ್ತ ಕಟ್ಟಡ ಕಟ್ಟುವಲ್ಲ ಲೈಕ್ ಮಾಡಿ ಹಿಂಗಂದ್ರೆ ಬಿದ್ದೋದು. ಹೌದಾ? ಬೇಡ. ಇಟ್ಗಿ ಇತ್ತು, ಸಿಮೆಂಟ್ ಇತ್ತು, ಹೊಯ್ಗಿ ಇಲ್ಲ, ಜಲ್ಲಿ ಇಲ್ಲ, ಕಟ್ಟಿಕಂಬ. ನಮ್ಮ ಕಟ್ಟಡ ಕಟ್ಟಬೇಕಾ ಹೆಂಗೆ ಎಲ್ಲ ಅಂಶಗಳು ಬೇಕು. ನಮ್ಮ ಅಂಗಾಂಶಗಳು ಜೀವಕೋಶ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ಪ್ರತಿ ಪ್ರೋಟೀನ್, ವಿಟಮಿನ್ ಪ್ರತಿಯೊಂದು ಬೇಕು. ಓಕೆ. ಯಾವುದೇ ರೋಗ ಬರಲಿಕ್ಕೆ ಕಾರಣ ಆ ರೋಗಕ್ಕೆ ಸಂಬಂಧಪಟ್ಟ ಅಂಗಾಂಶಗಳು ವೀಕ್ ಆಗಿರೋದು ಕಾರಣ. ಶುಗರ್ ಕಾಯಿಲೆ ಯಾಕೆ ಬರುತ್ತೆ ಗೊತ್ತಾ? ಶುಗರ್ ಕಾಯಿಲೆ ಯಾಕೆ ಬರುತ್ತೆ? ರಕ್ತದಲ್ಲಿ ಶುಗರ್ ಅಂಶ ಜಾಸ್ತಿ ಆದರೆ, ರಕ್ತದಲ್ಲಿ ಶುಗರ್ ಅಂಶ ಯಾಕೆ ಜಾಸ್ತಿ ಆಗುತ್ತೆ? ಶುಗರ್ ಅಂಶ ತೆಗೀಲಿಕ್ಕೆ ಇನ್ಸುಲಿನ್ ಅಂತ, ಇನ್ಸುಲಿನ್ ಶುಗರ್ ಅಂಶ ತೆಗೆಯುತ್ತೆ. ಆದರೆ ನಮ್ಗೆ ಇನ್ಸುಲಿನ್ ಉತ್ಪಾದನೆ ಎಲ್ಲಾಗುತ್ತೆ ಗೊತ್ತಾ? ಮೇಧೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗುತ್ತೆ. ನಮ್ಮ ಮೇಧೋಜೀರಕ ಗ್ರಂಥಿ ಇನ್ಸುಲಿನ್ ಉತ್ಪಾದನೆ ಮಾಡದೇ ಇದ್ದಾಗ ಸಕ್ಕರೆ ಕಾಯಿಲೆ ಬರುತ್ತೆ. ಮೇಧೋಜೀರಕ ಗ್ರಂಥಿ ಇನ್ಸುಲಿನ್ ಯಾಕೆ ಉತ್ಪಾದನೆ ಮಾಡೋದಿಲ್ಲ? ಅದು ದುರ್ಬಲ ಆಗ, ದುರ್ಬಲ ಯಾಕಾಯ್ತು? ಅಲ್ಲಿನ ಜೀವಕೋಶ ದುರ್ಬಲ ಆಗುತ್ತೆ. ಜೀವಕೋಶ ಯಾಕೆ ದುರ್ಬಲ ಆಯ್ತು? ಪೌಷ್ಟಿಕ ಆಹಾರ ಇಲ್ದಾಗ. ಒಂದಕ್ಕೊಂದಕ್ಕೆ ಸಂಬಂಧ ಇದೆ, ನೆನ್ಪಿಟ್ಕೊಳ್ಳಿ. ನಮ್ಮ ಪ್ರತಿಯೊಂದು ಕಾಯಿಲೆಗೂ ಇದಕ್ಕೆ ಸಂಬಂಧ ಇದೆ. ಕ್ಯಾನ್ಸರ್ಗೂ ಸಂಬಂಧ ಇದೆ, ಶುಗರ್ಗೂ ಸಂಬಂಧ ಇದೆ, ಬಿಪಿ ಪ್ರತಿಯೊಂದು ಕಾಯಿಲೆಗೂ ಸಂಬಂಧ ಇದೆ. ನಿಮ್ಮ ಪೌಷ್ಟಿಕ ಆಹಾರದಿಂದ ಜೀವಕೋಶಗಳು ಗಟ್ಟಿಯಾಗ್ತವೆ. ಜೀವಕೋಶಗಳು ಗಟ್ಟಿಯಾದ್ರೆ ಮೇಧೋಜೀರಕ ಗ್ರಂಥಿ ಗಟ್ಟಿಯಾಗುತ್ತೆ. ಮೇಧೋಜೀರಕ ಗ್ರಂಥಿ ಗಟ್ಟಿಯಾದ್ರೆ ಇನ್ಸುಲಿನ್ ಬಿಡುಗಡೆ ಆಗುತ್ತೆ. ಇನ್ಸುಲಿನ್ ಬಿಡುಗಡೆ ಆದ್ರೆ ಶುಗರ್ ಕಾಯಿಲೆ ಬರುವುದಿಲ್ಲ. ಆದ್ರೆ ನಾವು ಮೂಲದಲ್ಲೇ ತಪ್ಪಿ ಬಿತ್ತು, ಅದಕ್ಕೆ ನಮ್ದು ಕಾಯಿಲೆಗಳು ಬರ್ತವೆ. ಕ್ಲಿಯರಾ? ಓಕೆ. ನಮ್ಮ ದೇಹದಲ್ಲಿ 100 ಟ್ರಿಲಿಯನ್ ಗಿಂತ ಜಾಸ್ತಿ ಜೀವಕೋಶಗಳಿದ್ದಾವೆ. ಪ್ರತಿ ದಿವಸ 300 ಬಿಲಿಯನ್ ಜೀವಕೋಶಗಳು ಹುಟ್ಟುತ್ತವೆ. ಯೌವನದಲ್ಲಿ ಏನಾಗುತ್ತೆ ಅಂದ್ರೆ ಜೀವಕೋಶಗಳು ಹುಟ್ಟುವ ಸಂಖ್ಯೆ ಜಾಸ್ತಿ, ಸಾಯೋ ಜೀವಕೋಶಗಳು ಕಡಿಮೆ. ಅದೇ ವಯಸ್ಸಾದಾಗ ಸಾಯೋ ಜೀವಕೋಶಗಳು ಜಾಸ್ತಿ, ಹುಟ್ಟು ಜೀವಕೋಶಗಳು ಕಡಿಮೆ. ಹಾಗಾಗಿ ವಯಸ್ಸಾದ್ಮೇಲೆ ದೇಹ ದುರ್ಬಲ ಆಗ್ತಾ ಹೋಗುತ್ತೆ, ಇದು ಮಾಮೂಲಿ. ಹಾಗಾಗಿ ನಮ್ಗೆ ಏನನ್ಸುತ್ತೆ ಅಂದ್ರೆ ಒಳ್ಳೆ ಪೌಷ್ಟಿಕಾಂಶ ಬೇಕಾಗಿರೋದು ಹಳೆಯವರಿಗೆ ಮಾತ್ರ. ಯಾಕಂದ್ರೆ ಅವರಿಗಲ್ದ ದೇಹ ದುರ್ಬಲ ಆಗೋದು, ಅವರಿಗಲ್ದ ಜೀವಕೋಶಗಳು ಹುಟ್ಟುದು ಕಮ್ಮಿ. ಅವ್ರಿಗೆ ಒಳ್ಳೆ ಪೌಷ್ಟಿಕಾಂಶ ಇದ್ರೆ ಅವ್ರಿಗೆ ಸರಿ ಹೋಗುತ್ತೆ. ಹಾಗಾಗಿ ಎಳೆಯ ವಯಸ್ಸಿನವರಿಗೆ ಪೌಷ್ಟಿಕಾಂಶ ಬೇಡ. ಹೌದಲ್ದ? ಹಂಗಲ್ಲ, ಎಳೆಯ ವಯಸ್ಸಿನವರಿಗೆ, ಮಕ್ಕಳಿಗೆ ಇವತ್ತಿಂದ ಸರಿಯಾದ ಪೌಷ್ಟಿಕಾಂಶ ಸಿಕ್ಕಿದ್ರೆ ಕೊನೆಯವರೆಗೂ ಅವ್ರ ದೇಹ ಗಟ್ಟಿಯಾಗಿರುತ್ತೆ. ಇವತ್ತು ಪೌಷ್ಟಿಕಾಂಶ ಸಿಕ್ಕಲಿಲ್ಲ ಅಂದ್ರೆ ಅವ್ರಿಗೆ ಕಾಯಿಲೆಗಳು, ಮುಂದೆ ಜೀವನ ಪೌಷ್ಟಿಕಾಂಶ ಬೇಗ ದೇಹ ಶೆಲ್ಗಳು ಹಾಳಾಗುತ್ತೆ, ಬೇಗ ಹಾಳಾಗ್ತಾರೆ. ಈಗ ಸುಮಾರು ಒಂದು 20-25 ವರ್ಷ ಕೆಳಗೆ ಪ್ರತಿ ಮನೆಯಲ್ಲಿಯೂ ನಿಮ್ಗೆ 80 ವರ್ಷದವರೆಲ್ಲ ಬೇಕಾದ ಜನ ಇದ್ರು. ಅವಾಗ ನೀವು ಯಾರನ್ನೇ ಕೇಳಿದ್ರು ಕಾಯಿಲೆ ಬಪ್ಪದು ಯಾವಾಗ ಅಂದ್ರೆ 70 ವರ್ಷದ ನಂತರ ಕಾಯಿಲೆ ಬಪ್ಪದು. ಹೌದಾ? ಒಂದು 25 ವರ್ಷ ಕೆಳಗೆ 70 ವರ್ಷದೊಳಗೆ ಯಾವ ಕಾಯಿಲೆ ಬರ್ತಿದ್ದಿಲ್ಲ, 70 ವರ್ಷದ ನಂತರ ಕಾಯಿಲೆ ಬರ್ತಿತ್ತು. ಆವಾಗ ನಿಮ್ಗೆ ಯಾರ್ಯಾರು ಇನ್ನೊಂದು 20 ವರ್ಷದ ನಂತರ 45-50 ವರ್ಷಕ್ಕೆ ಕಾಯಿಲೆ ಬತ್ತಂದ್ರೆ ಅವಾಗ ನಂಬಿಕೆ ಬರ್ತಿತ್ತ? ನಂಬ್ತಿದ್ದಿಲ್ಲ. ಏ ಎಂತದ್ದು 45-50 ವರ್ಷಕ್ಕೆ ಕಾಯಿಲೆ ಬಪ್ಪದ ಎಲ್ಲಾದ್ರು ಸಾಧ್ಯವಾಗಿ ಅಂತಿದ್ದೆ. ಈಗ ಏನಾಗ್ತಾ ಇತ್ತು? 45-50 ವರ್ಷ ಕಾಯಿಲೆ ಬರ್ತಾ ಇತ್ತಾ? ಹೌದಾ? ನಮ್ಮ ಜೀವನ ಕ್ರಮದಿಂದ ಈಗ ಹೇಳ್ತೆ, ಇನ್ನು 20 ವರ್ಷ ಬಿಟ್ಟರೆ ಏನಾಗುತ್ತೆ ಗೊತ್ತಾ? 15-20 ವರ್ಷಕ್ಕೆ ಕಾಯಿಲೆ ಬರುತ್ತೆ. ನಂಬುತ್ತೆ? ನಂಬಿದ್ರೆ 15-20 ವರ್ಷದ ನಂತರ ಗೊತ್ತಾಗುತ್ತೋ ಹುಟ್ಟುವ ಮಕ್ಕಳು 15-20 ವರ್ಷದ ಮಕ್ಕಳಿಗೆ ಕಾಯಿಲೆಗಳು ಬರುತ್ತೆ. ಯಾಕಂದ್ರೆ ಜೀವಕೋಶಗಳು ದುರ್ಬಲ ಆಗ್ತಿದ್ದಾವೆ. ನಾವು ತಿನ್ನು ಬರೇ ಕುರ್ಕುರೆ ಲೇಸು ಅಂತ ಕೆಟ್ಟ ಆಹಾರ ಕೊಡ್ತಾ ಇದ್ದೇವೆ, ಮಕ್ಕಳನ್ನ ಸಾಯಿಸ್ತಾ ಇದ್ದೇವೆ. ಅದಕ್ಕೆ ಮಕ್ಕಳು ಬೇಗ ಬೇಗ ಇವತ್ತು ಕಾಯಿಲೆ ಬರ್ತಾ ಇದೆ ಮಕ್ಕಳಿಗೆ. ಓಕೆ. ನಮ್ಮ ದೇಹ ಈಗ ಮೇನ್ ಪಾಯಿಂಟ್ ಬಂದೆ. ಇವಾಗ ನಿಮ್ಮ ಎಲ್ಲಾ ರಿಪೋರ್ಟ್ಗಳು ಕೈಯಲ್ಲಿ ರೆಡಿ ಇರಲಿ. ನಮ್ಮ ದೇಹ ನಿರ್ಮಾಣ ಆಗಿರೋದು 60% ನೀರು. ಓಕೆ, ಇಲ್ಲಿ ಇಲ್ಲಿ ನಾ ಹೇಳಿ ಮೇಲೆ ತೆಗೆದ್ರೆ ಸಾಕು, ಬಿಡ್ಬಿಡಿ. ಇಲ್ಲ, ನಮ್ಮ ದೇಹ ನಿರ್ಮಾಣ ಆಗಿರೋದು 60% ನೀರು. ಅಲ್ಲಿ ಮೇಲಿಂದ ಅಲ್ಲಿಂದ ಅಂದ್ರೆ ಇವರಿಗೆಲ್ಲ ಓದ್ ಗೊತ್ತಾಗುತ್ತೆ ಇಲ್ಲ ಅಂತ. ಹಾಗೆ ಆಚೆ ಲೈಟ್ ಇಲ್ಲಿ ಅದು ಇಲ್ಲಿ ಬಿಡಿ. ಓಕೆ, ನಮ್ಮ ದೇಹ ನಿರ್ಮಾಣ ಆಗಿರೋದು 60% ನೀರು, 20% ಕೊಬ್ಬು, 20% ಪ್ರೋಟೀನ್, ಕಾರ್ಬೋಹೈಡ್ರೇಟ್,
ಫ್ಯಾಟ್ ಮಿನರಲ್ಸ್ ಇದರಿಂದ. ಸೊ ನಮ್ಮ ದೇಹಕ್ಕೆ ಇದೇ ಪ್ರಮಾಣದಲ್ಲಿ ಅದೇ ಆಹಾರ ಬೇಕು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಾವು ಸೇವಿಸಬೇಕಾದ ಆಹಾರ ಹೇಗೆ ಗೊತ್ತಂದ್ರೆ, ನಾವು ಟೋಟಲಿ ಒಂದು ದಿವಸಕ್ಕೆ 70% ನೀರು, 24% ಕಾರ್ಬೋಹೈಡ್ರೇಟ್, 4% ಪ್ರೋಟೀನ್, 1% ವಿಟಮಿನ್, 1% ಕೊಬ್ಬು ಬೇಕು. ಇದರ ಅರ್ಥ ಆಯ್ತು ನಿಮಗೆ. ನೀರು ಎಷ್ಟು ಬೇಕಂದ್ರೆ ನಾವು ಎಷ್ಟು ಆಹಾರ ತಗೊಳ್ತೀವೋ ಅದಕ್ಕೆ 3 ಪಟ್ಟು ನೀರು ಬೇಕು. ನಾವು ಎಷ್ಟು ಊಟ ಮಾಡ್ತೀವೋ ಅದ್ರ 3 ಪಟ್ಟು ನೀರು ಕುಡಿಬೇಕು. ನಾವು ಏನ್ ಮಾಡ್ತಾ ಇದ್ದೀವಿ ಈಗ, ಎಷ್ಟು ನೀರು ಕುಡಿತಿದ್ದೇವೋ ಅದ್ರ 3 ಪಟ್ಟು ಊಟ ಮಾಡ್ತಿದ್ದೀವಿ. ಹೌದಾ? ಅದ ಎಷ್ಟು ಊಟ ಮಾಡ್ತೀವೋ ಅದ್ರ 3 ಪಟ್ಟು ನೀರು ಕುಡಿಬೇಕು. ನಾವು ಎಷ್ಟು ನೀರು ಕುಡಿತಿದ್ದೇವೋ ಅದ್ರ 3 ಪಟ್ಟು ಊಟ ಮಾಡ್ತಿದ್ದೇವೆ. ಅರ್ಥ ಆಗ್ತಾ ಇದೆಯಾ? ನಮ್ಮ ಕಾಯಿಲೆಗಳಿಗೆ ಕಾರಣ ಏನು? ನಾವು ಇವತ್ತು ನೀರು ಕುಡಿತಾ ಕಡಿಮೆ ಆಗ್ತಾ ಇರೋದು. ಓಕೆ, ನೀರಿನ ಕಾರ್ಯ ಏನು ಅಂತ ಹೇಳಿದ್ರೆ ತುಂಬಾ ಇದೆ, ಅದೆಲ್ಲ ನಾವು ಮುಂದಿಸ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನೀರು ಯಾಕೆ ಕುಡಿಬೇಕಂತ, ನಮ್ಮ ಇವತ್ತು ನಮ್ಮ ದೇಹ ಗಟ್ಟಿ ಇರ್ಲಿಕ್ಕೆ ಕಾರಣವೇ ನೀರು. ರಕ್ತ ಸರಿ ಇದೆ, ರಕ್ತ ದಪ್ಪ ಆಯ್ತು, ನಮ್ಗೆ ಎಲ್ಲ ಜೀವಕೋಶಗಳಿಗೆ ಶಕ್ತಿ ಹೋಗುದಿಲ್ಲ. ನಾವು ತಗೊಂಡ ಆಮ್ಲಜನಕ, ಉಸಿರಲ್ಲಿ ಬರೋ ಆಮ್ಲಜನಕ ಎಲ್ಲ ಜೀವಕೋಶಗಳಿಗೆ ಹೋಗುದಿಲ್ಲ, ಜೀವಕೋಶಗಳು ಗಟ್ಟಿ ಆಗುದಿಲ್ಲ, ನಮ್ಗೆ ಎಲ್ಲ ಕಾಯಿಲೆಗಳು ಬರುತ್ತೆ. ನಮ್ ಕಾಯಿಲೆ ಬರ್ಬಾರ್ದು ಅದನ್ನ ನೀರು ಚೆನ್ನಾಗಿ ಕುಡಿದ್ರೆ ರಕ್ತ ನೀರಾಗುತ್ತೆ, ಸಪ್ಲೈ ಮಾಡೋ ಸುಲಭ ಆಗುತ್ತೆ. ಅದೇ ರಕ್ತ ದಪ್ಪ ಆಯ್ತಂದ್ರೆ ಸಪ್ಲೈ ಮಾಡಕ್ ಆಗುದಿಲ್ಲ, ಅದನ್ನ ನೀರು ಚೆನ್ನಾಗಿ ಕುಡಿಬೇಕು. ಎಲ್ಲಿ ನಾವು ತಿನ್ನುವ ಆಹಾರ ಹೇಗಿರ್ಬೇಕಂದ್ರೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಬೇಕಾಗಿರೋದು ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಡಿಮೆ ಬೇಕಾಗಿರೋದು ವಿಟಮಿನ್ ಮತ್ತು ಮಿನರಲ್. ಎಷ್ಟೆಷ್ಟು ಅದು ಹೇಳ್ತೀವಿ. ಮೈಕ್ರೋ ಇವುಗಳು ನಮ್ಮ ದೇಹಕ್ಕೆ ಯಾಕೆ ಬೇಕು ಅಂತ, ಇವುಗಳು ನಮ್ಮ ದೇಹಕ್ಕೆ ಯಾಕೆ ಬೇಕು ಅಂತ. ಪ್ರೋಟೀನ್ ಏನ್ ಮಾಡ್ತಾವಂದ್ರೆ, ನಮ್ಮ ಜೀವಕೋಶಗಳ ನಿರ್ಮಾಣ ಮಾಡುವುದೇ ಪ್ರೋಟೀನ್. ನೆನ್ಪಿಟ್ಕೊಳ್ಳಿ, ಅವಾಗ ಹೇಳಿದೆ ಜೀವಕೋಶಗಳಿದ್ರೆ ಮಾತ್ರ ನಮ್ಮ ದೇಹ ಚೆನ್ನಾಗಿರುತ್ತೆ. ಜೀವಕೋಶಗಳು ಬೆಳೆದ್ರೆ ಮಾತ್ರ, ಜೀವಕೋಶ ನಿರ್ಮಾಣ ಆಗುದೇ ಪ್ರೋಟೀನ್ ಇಂದ. ಇದೇ ಇಟ್ಟಿಗೆ, ಇಟ್ಟಿಗೆಯೇ ಇಲ್ಲದೆ ನಾವು ದೇಹ ಹೇಗೆ ಬಿಲ್ಡಿಂಗ್ ಕೊಡ್ತೇವೆ? ಜೀವಕೋಶವೇ ಸರಿ ಇಲ್ಲದ್ರೆ ನಮ್ಮ ದೇಹ ಹೇಗಿರುತ್ತೆ? ಇಟ್ಟಿಗೆಯೇ ಪ್ರೋಟೀನ್. ಕಾರ್ಬೋಹೈಡ್ರೇಟ್, ಕಾರ್ಬೋಹೈಡ್ರೇಟ್ ಶಕ್ತಿನ ಒದಗಿಸ್ತದೆ, ನಮ್ ಶಕ್ತಿ ಒದಗಿಸುತ್ತೆ ಕಾರ್ಬೋಹೈಡ್ರೇಟ್. ಫ್ಯಾಟ್, ಫ್ಯಾಟ್ ಶಕ್ತಿಯನ್ನ ಸ್ಟಾಕ್ ಮಾಡಿ ಇಟ್ಕೊಂಡು ಬೇಕಾದಾಗ ಬಿಡುಗಡೆ ಮಾಡುದು. ಬಿಡುಗಡೆ ಮಾಡೋದು ಬೇಕಾಗಿರೋದೇ ವಿಟಮಿನ್. ವಿಟಮಿನ್ಗಳು ಆಹಾರನ ಶಕ್ತಿಯಾಗಿ ಕನ್ವರ್ಟ್ ಮಾಡಿಕೊಡ್ತವೆ. ನಾವು ತಿಂದ ಆಹಾರ ಶಕ್ತಿಯಾಗಿ ಬಿಡುಗಡೆ ಆಗಬೇಕಾದ್ರೆ ವಿಟಮಿನ್ ಬೇಕೇ ಬೇಕು. ಇವತ್ತು ಯಾರಿಗೆಲ್ಲ ಬೊಜ್ಜಿದೆ ಅವರೆಲ್ಲರಿಗೂ ವಿಟಮಿನ್ ಕೊರತೆ ಇದೆ. ಯಾರಿಗೆಲ್ಲ ಬೊಜ್ಜಿದೆ ವಿಟಮಿನ್ ಕೊರತೆ ಇದೆ. ಬೊಜ್ಜಿ ಯಾಕೆ ಬರುತ್ತಂದ್ರೆ, ತಿಂದ ಆಹಾರ ಸ್ಟಾಕ್ ಆಗಿರೋದು, ಆ ಸ್ಟಾಕ್ ಆಗಿರೋ ಆಹಾರನ ಶಕ್ತಿಯಾಗಿ ಕನ್ವರ್ಟ್ ಮಾಡಿ ಸರಿ ಮಾಡಿ ವಾಪಸ್ ನಮ್ಗೆ ಶಕ್ತಿ ಕೊಟ್ಟು ನಮ್ಮನ್ನು ಸಪೂರ್ ಮಾಡಬೇಕಾದ್ರೆ ವಿಟಮಿನ್ ಬೇಕೇ ಬೇಕು. ವಿಟಮಿನ್ ಕಮ್ಮಿ ಆಯ್ತು ನಮ್ಗೆ ಇದೆಲ್ಲ ಸಮಸ್ಯೆ ಬರುತ್ತೆ. ನೀರು ಎಷ್ಟು ಕುಡಿಬೇಕಂತ ಲೆಕ್ಕ ಹೇಳಿದ್ನ ನಾನು, ಒಂದ್ ದಿವಸಕ್ಕೆ ಎಷ್ಟು ನೀರು ಕುಡಿಬೇಕು? 4 ಲೀಟರ್. ನಿಮ್ದೆಲ್ಲ ತೂಕ ಎಷ್ಟಿತ್ತು ನೋಡಿ, ನಿಮ್ ತೂಕ ನೋಡಿ. 20 ಕೆಜಿಗೆ 1 ಲೀಟರ್ ನೀರು ಕುಡಿಬೇಕು ಮಿನಿಮಮ್. 20 ಕೆಜಿಗೆ 1 ಲೀಟರ್. ನಿಮ್ ತೂಕ ಎಷ್ಟು? 60 ಕೆಜಿ ಇತ್ತಂದ್ರೆ ಮಿನಿಮಮ್ ನೀರು 3 ಲೀಟರ್ ನೀರು ಕುಡಿಲೇಬೇಕು. 80 ಕೆಜಿ ಇದ್ರೆ 4 ಲೀಟರ್. ಎಷ್ಟು ನೀರು ಕುಡಿತಾ ಇದ್ದೀರಿ ಗೊತ್ತಾಯ್ತಾ? ನೀವು ಎಷ್ಟು ನೀರು ಕುಡಿಬೇಕು? ನಿಮ್ಮ ತೂಕದ ಪ್ರಮಾಣದಲ್ಲಿ ಕುಡಿಬೇಕು. 20 ಕೆಜಿಗೆ 1 ಲೀಟರ್ ನೀರು ಕುಡಿಯಲೇಬೇಕು. ನಿಮ್ ಲೆಕ್ಕ ಸಿಗ್ತಲ್ಲ, ನೀವು ಅಷ್ಟು ನೀರು ಕುಡಿಯಲೇಬೇಕು. ಏನ್ ಮಾಡ್ತೀವಿ ಗೊತ್ತಿಲ್ಲ, ಅಷ್ಟು ನೀರು ಒಂದ್ ಕಡೆ ತೆಗೆದಿಟ್ಟು ಬೆಳಗಿನ ರಾತ್ರಿ ಪಡ ಖಾಲಿ ಮಾಡ್ಬೇಕು ನೀವು ಅಷ್ಟೇ, ಅವಾಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ, ಸೊ ವಿಟಮಿನ್ಗಳು ಆಹಾರನ ಶಕ್ತಿಯಾಗಿ ಕನ್ವರ್ಟ್ ಮಾಡ್ತವೆ. ಮಿನರಲ್ಸ್ಗಳು ದೇಹದ ಬೆಳವಣಿಗೆಗೆ ರಕ್ಷಣೆಗೆ ಸಹಾಯ ಮಾಡ್ತವೆ. ಓಕೆ, ಪ್ರೋಟೀನ್, ಪ್ರೋಟೀನ್ ಬಗ್ಗೆ ಮಾತಾಡ್ತೇವೆ. ಓಕೆ, ಆಗ ಹೇಳಿದ್ರೆ ಪ್ರೋಟೀನ್ ನಮ್ಮ ದೇಹದ ಜೀವಕೋಶಗಳನ್ನು ರೆಡಿ ಮಾಡಿದ್ರೆ ಪ್ರೋಟೀನ್. ಏನೇನು ಪ್ರೋಟೀನ್ ವಿವರಣೆ ಇದೆಲ್ಲ ವಿವರಣೆ ಮಾಡ್ತಿದ್ವಿ, ಇವತ್ತು ಟೈಮ್ ಇಲ್ಲ. ನಮ್ಗೆ ಎಷ್ಟು ಪ್ರೋಟೀನ್ ಬೇಕಂತ ಲೆಕ್ಕ ಕೊಡ್ತೀನಿ. ನಿಮ್ಮ ನಿಮ್ಮ ತೂಕ ನೋಡಿದ್ರಿ, ಆ ತೂಕ ಎಷ್ಟಿದೆ ಅಷ್ಟೇ ಗ್ರಾಮ್ ಪ್ರೋಟೀನ್ ಒಂದ್ ದಿವಸಕ್ಕೆ ನಿಮಗೆ ಬೇಕು. 80 ಕೆಜಿ ಇದ್ದವರಿಗೆ 80 ಗ್ರಾಮ್ ಪ್ರೋಟೀನು, 60 ಕೆಜಿ ಇದ್ದವರಿಗೆ 60 ಗ್ರಾಮ್ ಪ್ರೋಟೀನು, 70 ಕೆಜಿ ಇದ್ದವರಿಗೆ 70 ಗ್ರಾಮ್ ಪ್ರೋಟೀನ್ ಒಂದ್ ದಿವಸಕ್ಕೆ ಬೇಕು. ಅದೇ ಗರ್ಭಿಣಿ ಮಹಿಳೆಗೆ ಅವ್ರ ತೂಕಕ್ಕೆ 1¾ ಪಟ್ಟು ಬೇಕು. 50 ಕೆಜಿವರೆಗೆ
87 ಗ್ರಾಮ್ ಈ ರೀತಿ ಒಂದೊಂದು ಕಾಲ್. ಅದೇ ಮಕ್ಕಳಿಗೆ ಅವರ ತೂಕದ 1/2 ಪಟ್ಟು ಪ್ರೋಟೀನ್ ಬೇಕು, ಇದು ರಿಯಾಲಿಟಿ. ಕ್ಲಿಯರಾ? ಸೊ ನಿಮ್ಗೆ ಎಷ್ಟು ಪ್ರೋಟೀನ್ ಬೇಕಂತ ನೀವು ಲೆಕ್ಕ ಹಾಕಲಿ, ಎಷ್ಟು ಗ್ರಾಮ್ ಪ್ರೋಟೀನ್ ಬೇಕು, ಎಷ್ಟು ತೂಕ ಇತ್ತು ಅಷ್ಟು ಗ್ರಾಮ್ ಪ್ರೋಟೀನ್ ಬೇಕು. ಈಗ ನಿಮಗೆಲ್ಲ ಎಷ್ಟೆಷ್ಟು ಪ್ರೋಟೀನ್ ಬೇಕು ಲೆಕ್ಕ ಸಿಗ್ತವೆ. ಈಗ ನೀವು ತಿನ್ನು ಆಹಾರದಲ್ಲಿ ಎಷ್ಟು ಪ್ರೋಟೀನ್ ಇತ್ತ ಇಲ್ಲಕಾಂಬ, ನೀವೆಲ್ಲ ತಿನ್ನು ಆಹಾರದಲ್ಲಿ ಎಷ್ಟು ಪ್ರೋಟೀನ್ ಇತ್ಕಂಬ ಅದ್ರ ಲೆಕ್ಕ ಕೊಡ್ತೇವೆ ಸರ್. ಅನ್ನ 100 ಗ್ರಾಮ್ ಅನ್ನದಲ್ಲಿ 2 ಗ್ರಾಮ್ ಪ್ರೋಟೀನ್ ಇದೆ, 100 ಗ್ರಾಮ್ ಅನ್ನದಲ್ಲಿ 2 ಗ್ರಾಮ್ ಪ್ರೋಟೀನ್ ಇದೆ. 60 ಗ್ರಾಮ್ ಪ್ರೋಟೀನ್ ಬೇಕಾದ್ರೆ ಎಷ್ಟು ಅನ್ನ ತಿನ್ಬೇಕಾಯ್ತು? ಸಾಧ್ಯವಾ? ಪಟ್ಟಿ ಹಿಡಿತಾ? ಎಷ್ಟು ಪ್ರೋಟೀನ್ ಬೇಕಾಯ್ತು? ಪಲಾವ್ 150 ಗ್ರಾಮ್ ಪಲಾವ್ ಅಲ್ಲಿ 5 ಗ್ರಾಮ್ ಪ್ರೋಟೀನ್ ಇದೆ, 50 ಗ್ರಾಮ್ ಪರೋಟದಲ್ಲಿ 4 ಗ್ರಾಮ್ ಪ್ರೋಟೀನ್ ಇದೆ, 35 ಗ್ರಾಮ್ ರೋಟಿಯಲ್ಲಿ 3 ಗ್ರಾಮ್ ಪ್ರೋಟೀನ್ ಇದೆ, 25 ಗ್ರಾಮ್ ಪೂರಿಯಲ್ಲಿ 2 ಗ್ರಾಮ್ ಪ್ರೋಟೀನ್ ಇದೆ, ಇಡ್ಲಿ 115 ಗ್ರಾಮ್ ಇಡ್ಲಿಯಲ್ಲಿ 5 ಗ್ರಾಮ್ ಪ್ರೋಟೀನ್, 85 ಗ್ರಾಮ್ ದೋಸೆಯಲ್ಲಿ 6 ಗ್ರಾಮ್ ಪ್ರೋಟೀನ್, ವಡೆ 45 ಗ್ರಾಮ್ ಅಲ್ಲಿ 6 ಗ್ರಾಮ್ ಪ್ರೋಟೀನ್, ಮೊಸರು 125 ಗ್ರಾಮ್ ಅಲ್ಲಿ 11 ಗ್ರಾಮ್ ಪ್ರೋಟೀನ್, ಉಪ್ಪಿಟ್ಟು 130 ಗ್ರಾಮ್ ಅಲ್ಲಿ 5 ಗ್ರಾಮ್ ಪ್ರೋಟೀನ್ ನಾನ್ ವೆಜ್ ಇರ್ಬೋದು, ಚಿಕನ್ 125 ಗ್ರಾಮ್ ಅಲ್ಲಿ 26 ಗ್ರಾಮ್ ಪ್ರೋಟೀನ್, ಮಟನ್ 145 ಗ್ರಾಮ್ ಅಲ್ಲಿ 18 ಗ್ರಾಮ್ ಪ್ರೋಟೀನ್, ಫಿಶ್ ಫ್ರೈ 85 ರಲ್ಲಿ 18 ಗ್ರಾಮ್, ಲಿವರ್ 140 ರಲ್ಲಿ 22 ಗ್ರಾಮ್, ಏಡಿ 145 ರಲ್ಲಿ 18 ಗ್ರಾಮ್. ಇಷ್ಟು ನಿಮಗೆ ಪ್ರೋಟೀನ್ ಬೇಕಾಗುತ್ತೆ. ಸೊ ಈಗ ಎಷ್ಟು ಬೇಕಂತ ಗೊತ್ತಾಯ್ತು, ಅಷ್ಟೆಲ್ಲ ತಿಂಬಕಾಗ್ತಾ? ನಿಮಗೆ ಬೇಕಾದ 60 ಗ್ರಾಮು 80 ಗ್ರಾಮು ಪ್ರೋಟೀನ್ ಬೇಕಾದ್ರೆ ಎಷ್ಟು ಆಹಾರ ತಿನ್ಬೇಕಾಯ್ತು? ಈಗ ಆಪುದ ವಾಪುದ ಹೌದಲ್ಲ, ಎಷ್ಟು ಗ್ರಾಮ್ ಪ್ರೋಟೀನ್ ತಿನ್ನಕ್ಕಾಗತ್ತಾ? ತಿಂತಿಲ್ಲ, ಏನು ಹತ್ಕೊಂಡೇ ಬಿಡ್ತೇನೆ ಕೂತ್ಕಂತಾರೆ, ಏನು ಹತ್ತಂತ ಹೇಳ್ತೀನಿ. ಪ್ರೋಟೀನ್ ಕೊರತೆಯಿಂದ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತದೆ, ಬಲಹೀನತೆ ನಿರುತ್ಸಾಹ, ಜೀರ್ಣಕ್ರಿಯೆ ಕುಂತಿದಾಗುತ್ತದೆ, ಮಧುಮೇಹ ಸಕ್ಕರೆ ಕಾಯಿಲೆ ಬರ್ತದೆ, ಹೃದಯ ಕಾಯಿಲೆ, ಹೃದಯದ ಬಡಿತ ಕಮ್ಮಿ ಆಗುತ್ತದೆ. ನಿಮ್ಮದು ಬಿ ಪಿ ಇತ್ತಲ್ಲ, ಬಿ ಪಿ ಜೊತೆಯಲ್ಲಿ 3ನೇ 1 ಇತ್ತು, ಅದೇನು ಗೊತ್ತಾ? ಅದೇ ನಿಮ್ಮ ಹೃದಯದ ಬಡಿತ. ಆ ಬಿ ಪಿ ಇತ್ತಲ್ಲ, ಈ ಬಿ ಪಿಯಲ್ಲಿ ನಿಮ್ಮದು 129 68 90, ಈ ಲಾಸ್ಟ್ 90 ಅಂತಿತ್ತಲ್ಲ ಆ ಕೊನೆಯದು, ಅದು ನಿಮ್ಮ ಹೃದಯದ ಬಡಿತ. ನಿಮ್ಮ ಹೃದಯದ ಬಡಿತ ಎಷ್ಟಿರ್ಬೇಕಂದ್ರೆ 1 ನಿಮಿಷಕ್ಕೆ 90 ಇರಬೇಕು. ಯಾರ್ದೆಲ್ಲ 90 ಇದೆ ಅವರೆಲ್ಲರೂ ಹಾರ್ಟ್ ಸರಿ ಇದೆ, ಹೃದಯ ಬಡಿತ ಸರಿ ಇದೆ. 90 5 ಆಚೆಚಿಗಿದ್ರು ಓಕೆ, ತುಂಬ ಆಚೆಚಿಗಿದ್ರೆ ಸ್ವಲ್ಪ ಗಂಟೆ ಬರ್ತಾ ಇದೆ ಅಂತ ಅರ್ಥ, ಗೊತ್ತಾಯ್ತಾ? 90 5 ಆಚೆಚಿಗಿದ್ರು ಓಕೆ, 85 95 ಓಕೆ, ಜಾಸ್ತಿ ಉಪ್ಪುಗಾಗ ಕಮ್ಮಿ ಉಪ್ಪುಗಾಗ. ಅದಕ್ಕೆ ಹೇಳೋದು ಹೃದಯದ ಬಡಿತ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರೋಟೀನ್ ಕೊರತೆ, ಹೃದಯದ ಬಡಿತ ಹೆಚ್ಚು ಕಮ್ಮಿ ಆಗುತ್ತೆ ಪ್ರೋಟೀನ್ ಕೊರತೆಯಿಂದ. ಸ್ತನದ ಕ್ಯಾನ್ಸರ್ ನೋಡಿ, ಸ್ತನದ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಮೂಳಗಳ ಬಲಹೀನತೆ, ರಕ್ತ ಹೆಪ್ಪುಗಟ್ಟುವಿಕೆ, ಬೆಳವಣಿಗೆ ಕರತೆ, ತೂಕ ಕಡಿಮೆ ಆಗುವುದು, ಮಾಂಸಕಾಂಡ ಕುಗ್ಗುವುದು, ಲೋ ಬಿ ಪಿ, ರಕ್ತಹೀನತೆ, ಹಿಮೋಗ್ಲೋಬಿನ್ ಕಮ್ಮಿ ಆಗುವುದು, ಚರ್ಮದ ಬಂದು ಬರುವುದು, ಗಾಯ ಬೇಗ ವಾಸಿ ಆಗದೆ ಇರುವುದು, ಕೂದಲು ಉದುರುವುದು, ಕೂದಲು ಉದುರುವುದು ಪ್ರೋಟೀನ್ ಕೊರತೆಯಿಂದ. ಓಯ್, ಕೂದಲು ಉದುರುವುದು ಪ್ರೋಟೀನ್ ಕೊರತೆಯಿಂದ, ಪ್ರತಿಯೊಂದು ಚರ್ಮದ ಕಪ್ಪು ಗೆರೆಗಳು, ಉಗುರುಗಳು ಒರಟಾಗುವುದು, ಚರ್ಮದ ಅಲ್ಸರ್, ತಲೆನೋವು, ಖಿನ್ನತೆ, ಉದ್ವೇಗ, ಇದೆಲ್ಲ ಪ್ರೋಟೀನ್ ಕೊರತೆಯಿಂದ ಆಗುವುದು. ಎಂತ ಮಾಡಬೇಕಾಯ್ತು? ಪ್ರೋಟೀನ್ ಕೊರತೆ ಇದ್ರೂ ಇರಲಿ ಅಂದ್ರೆ ಸಮಸ್ಯೆ, ಇಲ್ಲ ಕೊರತೆ ತುಂಬಿಸ್ಕೋಬೇಕಂದ್ರೆ ಅಷ್ಟು ಆಹಾರ ತಿನ್ಬೇಕು. ಏನ್ ಮಾಡೋಯ್ತು? ಅಷ್ಟು ಆಹಾರ ತಿನ್ಬೇಕಾದ್ರೆ 1 ದಿನಕ್ಕೆ 1 ದಿನ 1.5 ಸಾವಿರ ರೂಪಾಯಿ ಬೇಕಾದ ಲೆಕ್ಕ ಕೊಟ್ಟೆ ನಾನು. ಆಪದ ಹೋಗ್ಬೇಕು ಹೌದಲ್ಲ, ಅದಕ್ಕೆ ಪರಿಹಾರ ಕಡೆ ಹೇಳ್ತೇನೆ ನಾನು.